ನೀತಿ ಸಂಹಿತೆ ಜಾರಿಯಾಗಿದೆ ಹಾಗಾಗಿ ಹಣವನ್ನ ಸಾಗಿಸೋದಕ್ಕೆ ಇಂತಿಷ್ಟು ನಿಗದಿ ಈ ಮೊತ್ತವನ್ನ ನಿಗದಿ ಮಾಡಲಾಗಿದೆ ಆದರೆ ಯಾವುದೇ ದಾಖಲೆ ಇಲ್ಲದೆ ಹಣವನ್ನ ಕ್ಯಾರಿ ಮಾಡುತ್ತಾ ಇದ್ದಂತ ಹಿನ್ನೆಲೆಯಲ್ಲಿ ಕಲಬುರ್ಗಿಯಲ್ಲಿ 1 ಕೋಟಿ ರೂಪಾಯಿ ಹಣವನ್ನ ಜಪ್ತಿ ಮಾಡಲಾಗಿದೆ ಫರಹತ್ತಾಬಾದ್ ಚೆಕ್ ಪೋಸ್ಟ್ ಬಳಿ 1 ಕೋಟಿ ರೂಪಾಯಿಯನ್ನು ವಶಕ್ಕೆ ಪಡೆದುಕೊಳ್ಳಲಾಗಿದೆ ಕಲಬುರ್ಗಿ ತಾಲೂಕಿನ ಅಫ್ಜಲ್ಪುರ ವಿಧಾನಸಭಾ ಕ್ಷೇತ್ರದಲ್ಲಿ ದಾಖಲೆ ಇಲ್ಲದೆ ಕಾರಲ್ಲಿ ಹಣ ಸಾಗಿಸುತ್ತಾ ಇದ್ದಂತ ರವಿ ಮುಡಬುಳ ಅನ್ನೋದು ಗೊತ್ತಾಗಿದೆ ಈ ವೇಳೆ ಕಾರು ತಪಾಸಣೆ ಮಾಡಿದಾಗ 1 ಕೋಟಿ ಹಣ ಸಿಕ್ಕಿದೆ ಹಣವನ್ನ ಸೀಸ್ ಮಾಡಿದ್ದಾರೆ ಹಣ ಕ್ಯಾರಿ ಮಾಡುತ್ತಾ ಇದ್ದಂತ ರವಿ ಅನ್ನೋನನ್ನು ಕೂಡ ಈಗಾಗಲೇ ವಶಕ್ಕೆ ಪಡೆದುಕೊಳ್ಳಲಾಗಿದೆ ಕಲಬುರ್ಗಿ ಪ್ರತಿನಿಧಿ ನಮ್ಮ ಜೊತೆಗೆ ಫೋನ್ ಸಂಪರ್ಕದಲ್ಲಿದ್ದಾರೆ ಅನಿಲ್ ಸ್ವಾಮಿ ಯಾವಾಗ ಈ ಘಟನೆ ಆಯಿತು ಈ ಹಣ ಯಾರಿಗೆ ಸೇರಿರೋದು ಯಾವ ರಾಜಕೀಯ ಪಕ್ಷಕ್ಕೆ ಅನ್ನೋದೇನಾದರೂ ಗೊತ್ತಾಗಿದೆಯಾ ಅನಿಲ್ ಸ್ವಾಮಿ ಕಣಂತ ಈಗಾಗಲೇ 2023 ವಿಧಾನಸಭೆ ಚುನಾವಣೆಗೆ ದಿನಾಂಕ ಘೋಷಣೆಯಾದ ಬೆನ್ನಲ್ಲೇ ಕಲಬುರ್ಗಿಯಲ್ಲಿ ಇದೊಂದು ಹಣದ ಸುರಿಮಳೆ ಆಗ್ತಂತ ಹೇಳಬಹುದು ಈಗಾಗಲೇ ಕಲಬುರ್ಗಿ ಜಿಲ್ಲೆಯಾದ್ಯಂತ ಒಟ್ಟು ಇದೊಂದು ಗ್ರಾಮೀಣ ಪ್ರದೇಶದಲ್ಲಿ 16 ಹಾಗೂ ನಗರ ಪ್ರದೇಶದಲ್ಲಿ ಒಟ್ಟು 10 ಚೆಕ್ ಪೋಸ್ಟ್ ಗಳನ್ನು ನಿರ್ಮಾಣ ಮಾಡಲಾಗಿದೆ ಈ ಒಂದು ಚೆಕ್ ಪೋಸ್ಟ್ ಗಳಲ್ಲಿ ಇದೊಂದು ಅಕ್ರಮವಾಗಿ ಹಣ ಸಾಗಾಟ ಜೋರಾಗಿ ನಡೆಯುತ್ತೆ ಅಂತ ಹೇಳಬಹುದು ಇಂದು ಕೂಡ ಕಲಬುರ್ಗಿ ತಾಲೂಕಿನ ಪರತ್ವಾದ ಏನು ಚೆಕ್ ಪೋಸ್ಟ್ ನಿರ್ಮಾಣ ಮಾಡಿದೆ ಚೆಕ್ ಪೋಸ್ಟ್ ನಲ್ಲಿ ಯಾವುದೇ ರೀತಿಯ ದಾಖಲೆಗಳಿಲ್ಲದೆ 1 ಕೋಟಿ ರೂಪಾಯಿ ನಗದು ಹಣನ ಕಾರಿನಲ್ಲಿ ತೆಗೆದುಕೊಂಡು ಹೋಗುತ್ತಿದ್ದರು ಈ ಸಂದರ್ಭದಲ್ಲಿ ಚೆಕ್ ಪೋಸ್ಟ್ ನಲ್ಲಿ ಏನು ಚುನಾವಣಾ ಅಧಿಕಾರಿಗಳು ದಾಳಿ ಮಾಡಿಸಿದಾಗ ರವಿ ಮಡಬುಳ ಎಂಬತ್ತ ಎಂದು ದಾಖಲೆಗಳಿಲ್ಲದೆ ತನ್ನ ಕಾರಿನಲ್ಲಿ ಹಣವನ್ನ ಸಾಗಾಟ ಮಾಡುತ್ತಿದ್ದನು ಈ ವೇಳೆ ಪೊಲೀಸರು ಪರಿಶೀಲನೆ ನಡೆಸಿದಾಗ ದಾಖಲೆಗಳಿಲ್ಲದ ಕಾರಣ 1 ಕೋಟಿ ರೂಪಾಯಿ ನಗದು ಹಣವನ್ನ ಒಂದು ಸೀಜ್ ಮಾಡಿಕೊಂಡಿದ್ದಾರೆ ಏನೊಂದು ಹಣ ಎಲ್ಲಿಂದ ಎದಿಗೆ ಮತ್ತು ಯಾತಕ್ಕಾಗಿ ಸಾಗಾಟ ಮಾಡಲಾಗುತ್ತಿತ್ತು ಮತ್ತು ಯಾರಿಗೆ ತಲುಪಿಸಲಾಗುತ್ತಿತ್ತು ಎನ್ನುವುದರ ಬಗ್ಗೆ ಚುನಾವಣಾ ಅಧಿಕಾರಿಗಳು ಪ್ರಕರಣ ದಾಖಲಿಸಿಕೊಂಡು ತನಿಖೆ ನಡೆಸುತ್ತಿದ್ದಾರೆ ಒಟ್ಟಾರೆಯಾಗಿ ಕಲಬುರ್ಗಿ ಜಿಲ್ಲೆ ಮತ್ತು ನಗರ ಪ್ರದೇಶ ವ್ಯಾಪ್ತಿಯಾಗಿರಬಹುದು ಗ್ರಾಮೀಣ ಪ್ರದೇಶ ವ್ಯಾಪ್ತಿಯಲ್ಲಿ ಇದುವರೆಗೆ ಸುಮಾರು 1.5 ಕೋಟಿಗೂ ಅಧಿಕ ಹಣವನ್ನ ಚುನಾವಣಾ ಅಧಿಕಾರಿಗಳು ದಾಖಲೆಗಳು ಇಲ್ಲದ ಕಾರಣ ಜಪ್ತಿ ಮಾಡಿಕೊಂಡಂತ ಹೇಳಬಹುದು ಪ್ರಣಂತ